ಎಲ್ಲಾ ವೀಕ್ಷಕರಿಗೆ ಎಸ್ಬಿ ಹೊರ್ತಿಯ ಈ ಒಂದು ವಿಶೇಷವಾಗಿರುವಂತ ವಿಡಿಯೋ ನೋಡಲು ಆತ್ಮೀಯ ಸ್ವಾಗತ ಸ್ನೇಹಿತರೆ ಸರ್ಕಾರ ಇವತ್ತೊಂದು ಲಿಸ್ಟ್ ಅನ್ನು ಬಿಡುಗಡೆ ಮಾಡಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಯಾರಿಗೆ ಬಂದಿಲ್ಲ ಅವರು ನೇರವಾಗಿ ಮೊಬೈಲ್ ಫೋನ್ ಅಲ್ಲಿ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೇನೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಆಗಿ ಈ ಒಂದು ಪೇಜ್ ಓಪನ್ ಆಗುತ್ತೆ ಇದು ಕೂಡ ನಾನು ಮೊಬೈಲ್ ಅಲ್ಲೇ ಓಪನ್ ಮಾಡಿದ್ದೇನೆ ನಾನೇನು ಕಂಪ್ಯೂಟರ್ ಅಲ್ಲಿ ಓಪನ್ ಮಾಡಿಲ್ಲ ಜಸ್ಟ್ ಇಲ್ಲಿ ಇಲ್ಲೇನ ಎಂಟರ್ ರೇಷನ್ ಕಾರ್ಡ್ ನಂಬರ್ ಅಂತ ಇದೆ ಅಲ್ಲ ಇಲ್ಲಿ ಜಸ್ಟ್ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನು ಹಾಕಿ ಇಲ್ಲಿ ಸರ್ಚ್ ಅನ್ನೋ ಬಟನ್ ಅನ್ನು ಕ್ಲಿಕ್ ಮಾಡಬೇಕು ಇದು ಏನಿದೆ ಅಂತ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳಿ ಕೊಡ್ತೇನೆ ಇದರಲ್ಲಿ ಯಾವ ರೀತಿ ನಿಮ್ಮ ಅರ್ಜಿ ಅಪ್ರೂವಲ್ ಆಗಿದೆ ಅಥವಾ ಇಲ್ಲ ಅಂತ ಚೆಕ್ ಮಾಡಬಹುದು ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಅನ್ನು ಹಾಕಬೇಕು ನೆಕ್ಸ್ಟ್ ಇಲ್ಲಿ ಸರ್ಚ್ ಅನ್ನೋ ಬಟನ್ ಅನ್ನು ಕ್ಲಿಕ್ ಮಾಡಬೇಕು ಸಿಂಪಲ್ ಪ್ರೊಸೀಜರ್ ಇದೆ ನಾನೇನು ಸುತ್ತಿ ಬಳಸಿ ಹೇಳಲ್ಲ ನಿಮಗೆ ಆಕ್ಚುಲ್ ನಾನು ಬೆಳಗ್ಗೆನೇ ಈ ಒಂದು ವಿಡಿಯೋ ಮಾಡಬೇಕಾಗಿತ್ತು ನಾನು ಒಂದು ಬೇರೆ ಕೆಲಸದಲ್ಲಿ ಬಿಜಿ ಇರೋದ್ರಿಂದ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ಇದೆ ಅಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ ಇಲ್ಲೂ ಕೂಡ ನಾನು ರೇಷನ್ ಕಾರ್ಡ್ ನಂಬರ್ ಅನ್ನು ಹಾಕಿ ಸ್ಟೇಟಸ್ ಚೆಕ್ ಮಾಡಿ ತೋರಿಸ್ಕೊಡ್ತೇನೆ ನೋಡಿ ನಿಮಗೆ ಇವಾಗ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನಾವು ರೇಷನ್ ಕಾರ್ಡ್ ನಂಬರ್ ಅನ್ನು ಹಾಕಿದ್ದೇವೆ ಇವಾಗ ಸರ್ಚ್ ಅನ್ನೋ ಬಟನ್ ಅನ್ನು ಕ್ಲಿಕ್ ಮಾಡಬೇಕು ಕೆಲವು ಸಲ ಏನಾಗುತ್ತೆ ನಿಮಗೆ ಇಲ್ಲಿ ಸ್ಟೇಟಸ್ ಶೋ ಆಗುತ್ತೆ ಕೆಲವು ಸಲ ಏನಾದರೂ ಸರ್ವರ್ ತುಂಬ ಬಿಜಿ ಇರೋದ್ರಿಂದ ಎರರ್ ಕೂಡ ಬರ್ಬೋದು ಎರರ್ ಬಂದರೆ ಮತ್ತೆ ಕೆಲವು ಸಮಯ ಬಿಟ್ಟು ಮತ್ತೆ ಪ್ರಯತ್ನ ಮಾಡಬಹುದು ಇಲ್ಲಿ ನೋಡಿ ಸ್ನೇಹಿತರೆ ಇವರ ಒಂದು ರೇಷನ್ ಕಾರ್ಡ್ ನಂಬರ್ ಇಲ್ಲಿ ಎಂಟ್ರಿ ಮಾಡಿದ್ದೇವೆ ಇಲ್ಲಿ ಇವರ ರೇಷನ್ ಕಾರ್ಡ್ ನಂಬರ್ ಬಂದಿದೆ ಇಲ್ಲಿ ಯಾರ ಹೆಸರಲ್ಲಿ ಹಣ ಜಮಾ ಆಗಿದೆ ಯಾರಿದೆ ರೇಷನ್ ಕಾರ್ಡ್ ಯಜಮಾನಿ ಯಾರಿದ್ದಾರೆ ಅಂತ ಅವರ ಹೆಸರು ಬರುತ್ತೆ ನೆಕ್ಸ್ಟ್ ಇಲ್ಲಿ ಅವರಿಗೆ ಹಣ ವರ್ಗಾವಣೆ ಮಾಡಿರುವಂಥ ಮಾಹಿತಿ ಬರುತ್ತೆ ಇಲ್ಲಿ ಸಕ್ಸಸ್ ಆಗಿದ್ದರೆ ಸಕ್ಸಸ್ ಅಂತ ಇಲ್ಲಿ ಸ್ಟೇಟಸ್ ಬರುತ್ತೆ ಇನ್ ಕೇಸ್ ಏನಾದರೂ ಇಲ್ಲಿ ಅವರ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದ್ದರೆ ಅಥವಾ ಎನ್ ಪಿ ಸಿ ಐ ಲಿಂಕ್ ಆಗಿಲ್ಲ ಅಂದರೆ ಈ ಬಾಕ್ಸಲ್ಲಿ ಎನ್ ಪಿ ಸಿ ಐ ಫೇಲೂರ್ ಅಂತ ಬರುತ್ತೆ ಅಥವಾ ಅಪ್ಲಿಕೇಶನ್ ರಿಜೆಕ್ಟೆಡ್ ಅಂತ ಬರುತ್ತೆ ಅಪ್ಲಿಕೇಶನ್ ನಾಟ್ ಸಬ್ಮಿಟೆಡ್ ಅಂತ ಬರುತ್ತೆ ಏನೇ ರೀಸನ್ ಇದ್ದರೂ ಈ ಒಂದು ಬಾಕ್ಸಲ್ಲಿ ಬರುತ್ತೆ ಸೊ ಈ ಬಾಕ್ಸಲ್ಲಿ ಏನು ಸ್ಟೇಟಸ್ ಬರುತ್ತೆ ಅದೇ ಕನ್ಫರ್ಮು ಹಾಗೂ ಇಲ್ಲಿ ಅವರಿಗೆ ಹಣ ಪೇ ಮಾಡಿರುವಂಥ ಮಾಹಿತಿ ಕೂಡ ಇಲ್ಲಿ ಶೋ ಆಗುತ್ತೆ ಸೊ ಈ ರೀತಿಯಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ನೋಡ್ಬೋದು ಕೆಲವು ಸಲ ಈ ಒಂದು ಲಿಂಕ್ ಏನಿದೆ ಎರರ್ ಬರುತ್ತೆ ಕೆಲವು ಸಲ ಓಪನ್ ಆಗುತ್ತೆ ನೀವು ಹಾಗೆ ಟ್ರೈ ಮಾಡ್ತಾ ಇರ್ಬೋದು ಅದಕ್ಕೆ ಈ ಒಂದು ಮಾಹಿತಿ ನಿಮಗೆ ಇರಲಿ ಅಂತ ನಾನು ವಿಡಿಯೋ ಮಾಡಿ ತಿಳಿಸಿಕೊಟ್ಟಿದ್ದೇನೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದ